ದಸರಾದಲ್ಲಿ ಪಾಲ್ಗೊಳ್ಳುವಂಥ ಆನೆಗಳನ್ನು ನಾವು ಕಾಡಿನಿಂದ ಸಾಂಪ್ರದಾಯಿಕವಾಗಿ ವೀರನಹಳ್ಳಿಯಲ್ಲಿ ಇರತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ತರುವಂಥದ್ದು ಒಂದು ವಾಡಿಕೆ ಮತ್ತು ಪದ್ಧತಿಯಾಗಿತ್ತು. ಅದನ್ನು ಮುರಿಬಾರ್ದು ಅನ್ನೋ ದೃಷ್ಟಿಯಿಂದ ಈ ವರ್ಷ ಕೂಡ ಸರಳ ದಸರಾದಲ್ಲೂ ಕೂಡ ಅಲ್ಲಿ ನಾವು ಒಂದು ಈ ವರ್ಷ ಸೆಲೆಕ್ಟ್ ಮಾಡಿರ್ತಕ್ಕಂಥ 5 ಆನೆಗಳನ್ನು ವೀರನಹಳ್ಳಿ ದೇವಸ್ಥಾನದ ವೀರನಹಳ್ಳಿ ಗೇಟ್ ಹತ್ರ ಇರತಕ್ಕಂಥ ಆಂಜನೇಯ ದೇವಸ್ಥಾನದ ಹತ್ರಕ್ಕೆ ಬೆಳಗ್ಗೆ ಬರಮಾಡಿಕೊಂಡು ಅಲ್ಲಿ ಒಂದು ಪೂಜೆ ಸಲ್ಲಿಸಿ ಸಂಬಂಧಪಟ್ಟ ಆನೆಗಳ ಮಾವುತರು ಮತ್ತು ಕವಾಡಿಗಳನ್ನು ನಾವು ಹಾರ್ದಿಕವಾಗಿ ಸ್ವಾಗತ ಮಾಡಿ ಈ ಸಲದ ದಸರಾನ ಚೆನ್ನಾಗಿ ನಡೆಸ್ಕೊಡಿ ಅಂತೇಳಿ ಅವರನ್ನು ಬರಮಾಡಿಕೊಳ್ಳೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೇರೋದು ಕೋವಿಡ್ನ ಹಿನ್ನೆಲೆಯಲ್ಲಿ ಎಲ್ಲವನ್ನು ಆಗೋಷ್ಟು ಮಿನಿಮೈಸ್ ಮಾಡೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಆನೆಗಳ ಸಂಖ್ಯೆಯನ್ನು ಕೂಡ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ 5ಕ್ಕೆ ಸೀಮಿತ ಮಾಡಿ ಹೈ ಪವರ್ ಕಮಿಟಿಯಲ್ಲಿ ತಿಳಿಸಿದಂತೆ ನಾವು 5 ಆನೆಯನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಈಗ ನಾಳೆ ನಾವು ಅಲ್ಲಿ ಪೂಜೆ ಮಾಡಿ ಅರಣ್ಯ ಭವನಕ್ಕೆ ತಂದು ನಂತರ ಇಲ್ಲಿಂದ 2ನೇ ತಾರೀಕು ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಅರಮನೆ ಮಂಡಳಿಯವರು ನಿಗದಿ ಮಾಡಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ನಾವು ಅದನ್ನು ಅರಮನೆಗೆ ಆನೆಗಳನ್ನು ಪ್ರವೇಶ ಮಾಡಲಿಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ತಾ ಇದ್ದೇವೆ. ಜನಪ್ರತಿನಿಧಿಗಳಾಗಲಿ ಸಾರ್ವಜನಿಕರಾಗಲಿ ಯಾವುದೇ ಕಾರ್ಯಕ್ರಮಗಳಿಗೂ ಅಲ್ಲಿ ವೀರನಹಳ್ಳಿಯಲ್ಲಾಗಲಿ ಮತ್ತು ಅತ್ಯಂತ ಸರಳವಾಗಿ ಅರಮನೆ ಪ್ರವೇಶ ಕೂಡ ಮಾಡಬೇಕು ಅಂತಿದ್ದಾರೆ. ಅರಮನೆ ಪ್ರವೇಶಕ್ಕೆ ಬೇಕಾದಂಥ ಕಾರ್ಯಕ್ರಮ ಯಾರು ಭಾಗವಹಿಸಬೇಕು ಯಾರು ಭಾಗವಹಿಸಬಾರದು ಅನ್ನೋದನ್ನು ಅರಮನೆ ಮಂಡಳಿಯವರು ತೀರ್ಮಾನಗೊಂಡಿರ್ತಾರೆ. ಅವರಾದ ಪ್ರಕಾರ ಬಟ್ ವೀರನಹಳ್ಳಿಯಲ್ಲಿ ಮಾಡುವಂಥ ಪೂಜಾ ಕಾರ್ಯಕ್ರಮಗಳಿಗೆ ಯಾರು ಸಾರ್ವಜನಿಕರಿಗೆ ಯಾರಿಗೂ ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಈ ಸಲ. ಬರೀ ಅಧಿಕಾರಿಗಳು ಮಾತ್ರ ಈ ಸಂಪ್ರದಾಯ ಮುರಿಬಾರ್ದು ಅನ್ನೋ ದೃಷ್ಟಿಯಿಂದ ನಡಿಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮಾವುತರನ್ನು ಮತ್ತು ಆನೆಗಳನ್ನು ನಾವು ಬರಮಾಡ್ಕೊಳ್ತೇವೆ. ಅಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಇರ್ತಾರೆ. ಆ 5 ಆನೆಗಳಲ್ಲಿ ಅಭಿಮನ್ಯು ಪ್ರಮುಖ ಅಂಬಾರಿ ಇರ್ತಕ್ಕಂಥ ಆನೆ ಪ್ರಥಮ ಬಾರಿಗೆ ಬರ್ತಾ ಇದೆ. ಸೊ ಅದು ಮತ್ತಿಗೋಡು ನಾಗರಹೊಳೆ ನ್ಯಾಷನಲ್ ಪಾರ್ಕ್ನ ಮತ್ತಿಗೋಡು ಆನೆ ಶಿಬಿರದಿಂದ ಬರ್ತಾ ಇದೆ. ಉಳಿದಂತೆ 4 ಆನೆಗಳೇನಿವೆ, ಗೋಪಿ, ವಿಕ್ರಮ, ವಿಜಯ ಮತ್ತು ಕಾವೇರಿ ಆನೆಗಳು ದುಬಾರೆ ಆನೆ ಶಿಬಿರದಿಂದ ಭಾಗವಹಿಸ್ತಾ ಇದೆ. 3 ಲಾರಿಗಳನ್ನು ಮೈಸೂರಿನಿಂದ ಕಳಿಸ್ಕೊಡ್ತಾ ಇದ್ದೇವೆ. ಉಳಿದಂತೆ 2 ಲಾರಿಗಳು ನಮ್ಮ ಇಲಾಖೆಯಿಂದನೇ ಇವೆ. ಸೊ ಅವು ಎಲ್ಲೆಲ್ಲಿಗೆ ತಲುಪಬೇಕು ಆ ಲಾರಿಗಳ ಜೊತೆ ನಮ್ಮ ಸಿಬ್ಬಂದಿಯನ್ನು ಸಹ ಒಬ್ಬೊಬ್ಬರು ಗಾರ್ಡು ಅಥವಾ ಫಾರೆಸ್ಟ್ರು ಅಥವಾ ವಾಚರು ಈ ಥರ ಕಳಿಸ್ತಾ ಇದ್ದೇವೆ. ಸೊ ಅವರು ಲಾರಿಗಳ ಮೂಲಕ ಹೋಗಿ ಒಂದೊಂದು ಲಾರಿಗೂ ಒಂದೊಂದು ಆನೆಗಳನ್ನು ಲೋಡ್ ಮಾಡಿ ನಂತರ ಅವುಗಳನ್ನು ಇವತ್ತು ರಾತ್ರಿ 6 ಗಂಟೆ 7 ಗಂಟೆ ಸಾಯಂಕಾಲದೊಳಗಡೆ ನಮ್ಮ ವೀರನಹಳ್ಳಿಗೆ ಬಂದು ತಲುಪ್ತವೆ.